ಬಿಲ್ಸನ್ ರೆಡ್ಡಿ ಮತ್ತು ಜೋನ್ಸ್ ಇವರೆಲ್ಲ ಸಾಮಾನ್ಯದವರಲ್ಲ, ಸಾಮಾನ್ಯಕ್ಕೆ ಯಾರು ಸಹ ಎಲ್ಲ ರಾಜಕೀಯ ನಾಯಕರಾಗಿ ಬೆಳೆದವರಲ್ಲ. ಒಬ್ಬೊಬ್ರು ಸಹ 20-25 ವರ್ಷಗಳ ಕಾಲ ಗ್ರೌಂಡ್ ಅಲ್ಲಿ ಕಳೆದು ಒಬ್ಬೊಬ್ರು ಸಹ ನಾಯಕರಾಗಬೇಕು. ಅವರ ಅನುಭವಗಳನ್ನ ಕೇಳಬೇಕಂದ್ರೆ 45-45 ನಿಮಿಷ ಬೇಕು. ಅವರಷ್ಟೇ ವಯಸ್ಸಾಗಿದೆ ನನಗೆ ಕೂಡ. ನಾನು ಮಾತಾಡಬೇಕಂದ್ರೆ 1.5 ಗಂಟೆ ಬೇಕು. ಆ ಪನಿಷ್ಮೆಂಟ್ ನಿಮ್ಗೆ ಇವತ್ತು ನಾನು ಕೊಡಲ್ಲ. ಇವತ್ತು ಆ ಪನಿಷ್ಮೆಂಟ್ ಕೊಡಲ್ಲ, ಶಾರ್ಟ್ ಶಾರ್ಟ್ ಆಗಿ ಮುಗಿಸ್ಕೊಡ್ತೇನೆ. ಆಮೇಲೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಕೆಲವು ಹೋರಾಟಗಾರರ ಬಗ್ಗೆ ಹೇಳದೇ ಇದ್ರೆ ಈ ಸಭೆಗೆ ನಾನು ಬಂದು ಸಾತ್ವಿಕ ಇದ್ದಂಗೆ ಆಗ್ತದೆ. ನಮ್ಮ ಪ್ರಜ್ವಲ್ ಸ್ವಾಮಿರವರು, ನಾನು ಸಹ ಸುಮಾರು ಜನ ಹೋರಾಟಗಾರನ ನೋಡಿದ್ದೀನಿ. ಸುಮಾರು ಜನ ಹೋರಾಟಗಾರರು ಏನಾಗುತ್ತೆ ಅಂತಂದ್ರೆ ಆರಂಭ ಶುರುತ್ವ ಇರುತ್ತೆ. ಎಲ್ಲರಿಗೂ ಸಹ ಏನಾದರೂ ಒಂದು ಮಾಡಬೇಕು, ಈ ಸಮುದಾಯಕ್ಕೆ ತಲೆ ಬರ್ತಾರೆ. ಆದ್ರೆ ಈ ಪರಿಸ್ಥಿತಿ, ನೈಜ ಪರಿಸ್ಥಿತಿಯನ್ನ ನೋಡ್ತಾ ಏನಾಗುತ್ತೆ ಅಂದ್ರೆ ಸೋತು ಹೋಗ್ಬಿಡ್ತು, ಆಗೋದಿಲ್ಲ ಅದನ್ನು ಎದುರಿಸಕ್ಕೆ. ಅದನ್ನ ಎದುರಿಸಬೇಕು ಅಂತಂದ್ರೆ ಏನಿರಬೇಕು ಅಂತಕ್ಕಂಥದ್ದನ್ನ ಕರೆಕ್ಟ್ ಆಗಿ ಕಂಡುಕೊಂಡಿರ್ತಕ್ಕಂಥ ಮನುಷ್ಯ ಇತ್ತು. ಸುಮಾರು ಸಲ ಆ ಮನುಷ್ಯನ ಸೋತಿದ್ದಾರೆ, ಅದನ್ನ ಸೋಲುವಂತ ಒಪ್ಕೊಳ್ಳಿಲ್ಲ ಅವರು. ನನಗೂ ಸ್ವಲ್ಪ ಸುಸ್ತಾಗಿದೆ, ನನಗೂ ಸ್ವಲ್ಪ ಸುಸ್ತಾಗಿದೆ, ಏನೋ ನನಗೂ ಸ್ವಲ್ಪ ಹೆಚ್ಚೆ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಏನು ಬೇಕು ಅದಕ್ಕೆ ಸರಿಯಾಗ್ತಿದೆ. ನಾವು ಸಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡು ಜಾಗೃತಿ ಸಮಾವೇಶಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಒಂದು ಮಾತ್ರ ಹೇಳಿ ನನ್ನ ಮಾತು ನಾನು ಮುಗಿಸ್ತೇನೆ. ನಿಮಗಾಗಿ ಇರ್ತಕ್ಕಂಥ ಯಾವುದು ನಿಮ್ಗೆ ನಿಮ್ಮ ಹಕ್ಕನ್ನ ನೀವು ಈ ಸಾಮಾಜಿಕ ಹಕ್ಕುಗಳನ್ನ ನೀವು ಪಡೆಯೋದ್ರೆ, ನಮ್ಮ ಕ್ರೈಸ್ತರಿಗಾಗಿರ್ತಕ್ಕಂಥ ಈ ಸಾಮಾಜಿಕ ಹಕ್ಕುಗಳನ್ನ ಯಾವ ತನಕ ನೀವು ಪಡೆಯೋದಿಲ್ವೋ ಅವತ್ತಿನ ತನಕ ನಮ್ಮ ಕ್ರೈಸ್ತ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರೋ ಚಾನ್ಸ್ ಇಲ್ಲ. ಆದ್ರೆ ನಾನು ನೆಗೆಟಿವ್ ಆಗಿ ಮಾತಾಡಲ್ಲ, ಬಂದೇ ಬರುತ್ತೆ. ನನ್ನ ಕ್ರೈಸ್ತ ಸಮುದಾಯ ಯಾವತ್ತಿದ್ರೂ ಸಹ ಮುಂದೆ ಬಂದೇ ಬರುತ್ತೆ. ಮತ್ತೆ ಆ ನಂಬಿಕೆ ನಮಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಕ್ರೈಸ್ತ ಸಮುದಾಯದ ಧಾರ್ಮಿಕ ನಮ್ಮ ನಂಬಿಕೆಗಳು ಅಷ್ಟು ಸ್ಟ್ರಾಂಗ್ ಆಗಿದೆ. ಆ ಕಾರಣಕ್ಕಾಗಿ ಯಾರು ಸಹ ಈ ಸಮಯದಲ್ಲಿ ಕ್ರೈಸ್ತರು ಭಯಪಡಬೇಕಾಗಿರ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಪಕ್ಷದ ಪ್ರತಿನಿಧಿಯಾಗಿ, ಹಾಗೆ ಸಿಡಿಸಿ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ನ ಅಧ್ಯಕ್ಷನಾಗಿ ನಾನು ನಮ್ಮ ತಮಗೆ ಹೇಳ್ಕೊಳ್ಳೋದಕ್ಕೆ, ಯಾವುದೇ ಕಾರಣಕ್ಕೂ ನಮ್ಮ ಕ್ರೈಸ್ತರು ನಮಗೆ ಸಿಗಬೇಕಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಹಕ್ಕುಗಳನ್ನ ಪದ್ಧತಿಗಳನ್ನ ಪಾಲಿಸಬೇಕು, ತಗೊಳ್ಬೇಕು. ತಗೊಳ್ಳಕ್ಕಾಗದೇ ಇದ್ರೆ ಕಡೆ ಪಕ್ಷ ತಿಕ್ಕೊಳ್ಬೇಕು. ಆ ವಿಚಾರದಲ್ಲಿ ನಮ್ಮೆಲ್ಲ ನಾಯಕರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಧಾರ್ಮಿಕ ನಾಯಕರು, ರಾಜಕೀಯ ನಾಯಕರು ಎಲ್ಲ ನಿಮಗೆ ಸಹಾಯಕ್ಕೆ ಬರ್ತಾರೆ. ನಾನು ಸಹ ಈ ವಿಶೇಷವಾದ 20th floor ನಲ್ಲಿ ಒಂದು ಸಣ್ಣ ಆಫೀಸ್ ಇಟ್ಕೊಂಡು ನಾವು ಸಹ ಕುಳಿತಿದ್ದೀವಿ. ನಿಮ್ಗೇನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ದಯವಿಟ್ಟು ನನ್ನನ್ನ ಅಪ್ರೋಚ್ ಮಾಡಿ, ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ನಾವು ಮಾಡ್ತೇವೆ. ಕ್ರೈಸ್ತ ಮಕ್ಕಳಾದ ನಾವೆಲ್ಲರೂ ಸೇರಿ ಇಷ್ಟೊಂದು ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ಈ ಸಮಯದಲ್ಲಿ ನಮ್ಮ ಸಿಡಿಸಿ ಚೇರ್ಮನ್ ಆದ ಕೆಮ್ಮಿ ಶಾಂತಕುಮಾರ ಅಯ್ಯನವರು ನಾನು ನಿನ್ನಕ್ಕಾಗಿ ಲೋಪಿಸಿಕೊಳ್ತೇನೆ ಸ್ವಾಮಿ. ಈ ರಾಜ್ಯದಲ್ಲಿ ಕತ್ತನೆ ಅವರು ನಿನ್ನ ಆರಿಸಿಕೊಂಡಿರೋದಕ್ಕಾಗಿ ನಿನಗೆ ಸ್ತೋತ್ರ ಕತ್ತನೆ. ಬರುವ ದಿನಗಳಲ್ಲಿ ಅವರ ಮೂಲಕ ನಮ್ಮ ಕಮ್ಯುನಿಟಿಗೆ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಇರುವ ಪ್ರತಿಯೊಬ್ಬರಿಗೂ ಕೂಡ ಕತ್ತನೆ ಎಲ್ಲ ವಿಧದಲ್ಲಿ ಸಹಾಯ ಸಿಗುವಂತೆ ನೀನು ಸಹಾಯ ಮಾಡು. ಈ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಬರುವಂತೆ ತಂದೆ ಕುಮಾರ ಪವಿತ್ರಾತ್ಮ ನಾಮದಲ್ಲಿ ಅವರನ್ನು ಆಶೀರ್ವದಿಸುತ್ತೇನೆ, ಅಭಿಷೇಕ ಮಾಡುತ್ತೇನೆ, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅದು ಎಲ್ಲರ ಕೈಯಿಂದ ಅವರಿಗೆ ಒಂದು ಸನ್ಮಾನ ಸಾಲ ಹಾಕಿ ನಮ್ಮ ಸಾಧಿಸಲ ಮೂಲಕ ಎಲ್ಲರೂ ಎಲ್ಲರೂ ಬರಬೇಕು. ಕಾಂಗ್ರೆಸ್ ಇದೊಂದು ಒಗ್ಗಟ್ಟು, ಅಂದ್ರೆ ಕೈಸಿನ ಒಗ್ಗಟ್ಟು ನಾವು ತೋರಿಸಲೇಬೇಕು. ನಾವು ಇದೊಂದು ಸಾಧನೆ ಇವತ್ತು ನಾವು ಮಾಡಿ ಬಂದೇವೆ. ಕತ್ತುಂಬ ನಮ್ಮ ಕೃಷಿ ಸೇವಾದ ಮೂಲಕ ಇದನ್ನು ಎಲ್ಲರೂ ಸಂತೋಷವಾಗಿ ಅವರಿಗೆ ಕಪಲ್ ಕತ್ತರ ಮೂಲಕ ಜೋರಾಗಿ ಕಪಲ್ ಮಾಡಿ ಕೊಡ್ತೀವಿ.